ಸತ್ಯ ಸತ್ಯ. ನಮ್ಮಂತ ಸಣ್ಣ ಪುಟ್ಟ ಕಳ್ಳರಿಗೆ ಹಾಕಿದಲ್ಲ ಹಂಗಂತ್ಯ. ಹೌದು ಕಣ, ಈ ನನ್ನ ಮಗ ನಮ್ಮ ಬ್ರದರ್ ಯಾವ್ದೋ ಸಾಕ್ಷಿ ಇದಾರೆ ಅಂತ ಹೇಳ್ತಾನೆ. ಯಾವ್ದಪ್ಪ ಅದು ಸಾಕ್ಷಿ? ಯಾವ್ದೋ ಸಾಕ್ಷಿ ಬೇರೆ ಅಂತ ಅಂತವನೆ. ಇರ್ಲಿ ನೋಡುಮ, ನಡಿಯಬಾದು ನಡಿ ನಡಿ ನೋಡು. ಮೊದ್ಲಿನ ತರ ನಂಗೆ ಉಜ್ಜಾಡ್ ಬಿಡ, ಹೊಟ್ಟೆಲಿ ಕೂಸ್ ಐತೆ, ಒದ್ದಾಡ್ ಬಿಡ್ತಿತ್ತ. ಆಮೇಲೆ ಬಾ ಆಯ್ತು ನಡಿಯ. ನಾನು ನಿಮ್ಗೆ ಬರ್ತೀನಿ.
ತಲೆ ತೆಗೆಯೋದು ಸಿದ್ಧ. ಆದ್ರೂ ಯಾಕೋ ನನಗೆ ಆ ಹೊಸ ಎಸ್ಪಿ ಮೇಲೆ ಅನುಮಾನ ಕಂಡ್ರೋ. ಸಾರಾಯಿಗೆ ಬೆರೆಸಿ ಈ ಮುದ್ದ ಜನಗಳಿಗೆ ಆಟ ಆಡೋ ಜೀವನದಲ್ಲಿ ನಿನ್ನಂತ ನಾಮಾರ್ಥಗಳಿಗೆ ಒಂದು ಬುದ್ಧಿ ಕಲ್ಸಕ್ ಬಂದಿರೋ ಈ ಸಿಂಹಗಳ ಜಯ ಸಿಂಹ. ಓ ಆ ಹೊಸ ಎಸ್ ಪಿ ಜಯ ಸಿಂಹ ನೀನೇನಾ? ಇನ್ಸ್ಪೆಕ್ಟರ್ ಜಯಸಿಂಹ ನಾನೇ ಕಣ. ನೀವು ಕಾಯಿಸ್ತಾ ಇರೋ ಸಾರಾಯಿಗೆ ಬೆಂಗಳೂರು ಮೈಸೂರಿನವರೆಗೂ ತಲುಪ್ತಾ ಇದೆ, ಅದೇನಾದ್ರೂ ನಿಮ್ಗೆ ಗೊತ್ತಿದೆಯೇನೋ? ಖಂಡಿತ ಈ ಸಾರಾಯಿ ಜೊತೆಗೆ ಮಲಗೋಬಹುದಂತ ಹೆಣ್ಣು ಬೇಕು. ಹೆಣ್ಣು ಬೇಕಾ? ಇಲ್ಲ, ಹಣ ಬೇಕಾ? ಹಣ ಬೇಕಾ? ಹಣ ಬೇಕಾ? ಈಗ ಹೇಳ, ಈಗ ಹೇಳ ನಿನಗೆ ಯಾವ ಐಟಮ್ ಬೇಕಂತ. ಹೆಣ್ಣು ಹೆಣ್ಣು ಹಣ ದುಡ್ಡು ದುಡ್ಡು ಈ ಸಿಂಹನಿಗೆ ಅಲರ್ಜಿ ಕಣ. ಮತ್ತೆ ಇನ್ನೇನ್ ಬೇಕ್ ಹೇಳೋ? ಏನ್ ಬೇಕ್ ಕೇಳೋ, ಅದನ್ನೇ ಕೊಡ್ತೇವೆ. ಈ ಮುತ್ತರ ಜನರ ನಡುವೆ ನಮಸ್ಕಾರ ಕೆಲಸ ಮಾಡ್ತಾ ಇದೆಯಲ್ಲ ನಿನಗೆ. ಬಚ್ಚಿಟ್ಕೊಂಡಿರೋ ಕೀರ್ತನ್ ಬೇಕು. You are under arrest. ನಮ್ಮ ಜಾಗಕ್ಕೆ ಬಂದು ನಮ್ಮ ಮೇಲೆ ಕೈ ಮಾಡುವಷ್ಟು ಧೈರ್ಯ ನೀನು? ಓ, ನೀ ನೇರು ತಮ್ಮನು ಅಲ್ಲ, ಐ ಸುಭಾಷ್ ಚಂದ್ರ ಬೋಸರ ನೆಂಟನೂ ಅಲ್ಲ, ಇಲ್ಲ ಕ್ರಾಂತಿಕಾರಿ ಚಂದ್ರಶೇಖರ್ ರಾಜಾದಂತೂ ಅಲ್ಲವೇ ಅಲ್ಲ.
ಇಪ್ಪತ್ತಾರು ವರ್ಷಗಳ ಹಿಂದೆ ನಿಮ್ಮ ಕುತಂತ್ರದ ಸೇಡಿಗೆ ಅನ್ಯಾಯವಾಗಿ ಬಲಿಯಿದ್ದ ಬಲಿಯಾದ ಹತ್ತೂರ ಒಡೆಯ ಸಾಗರ್ ಮಗನೇ, ದ ಸೇಮ್ ಗುಡ್ ಓಲ್ಡ್ ಪೊಲೀಸ್ ಆಫೀಸರ್ ಜಯಸಿಂಹ ಜಯಸಿಂಹ ಜಯಸಿಂಹ. ನೀನು ಸಾಗರ್ನ ಮಗನೇ ಅಲ್ಲ, ಸಾಗರನ ಹೆಂಡತಿ, ಸಾಗರನ ಹೆಂಡತಿ ಜೈಲಿಗೆ ಹೋದ ಮೇಲೆ ಅವಳಗ ಹುಟ್ಟಿದ ಮಗುವನ್ನ ನಾವೇ ನಮ್ಮ ಕೈಯಾರ ಕೊಂದಾಕಿದ್ದೀವಿ. ನಿಜ, ನೀವು ಕೊಂದಿದ್ದು ನನ್ನನ್ನಲ್ಲ, ಯಾರ್ದೋ ಬೇರೆ ಮಗನನ್ನ ಸಾಕಿ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದು ಶಿವಣ್ಣ ಮತ್ತು ನನ್ನ ಚಿಕ್ಕಮ್ಮ ಕುಸುಮ. ನಂದೇನು ತಪ್ಪಿಲ್ಲ, ನಾನು ನಿಮ್ ತಂದೆ ಜೊತೆಲಿದ್ದೋನು, ಇದರಲ್ಲಿ ನಂದೇನು ತಪ್ಪಿಲ್ಲ, ಇದಕ್ಕೆಲ್ಲ ನಾನು ಕಾರಣನಲ್ಲ. ನನ್ನನ್ನು ಬಿಟ್ಟು ಬಿಡು. ಬೇಡ್ತೇನೆ, ನನ್ನ ಸಂಜೆ ಚಿಕ್ಕಪ್ಪ ಹೆಸರಲ್ಲಿ ಹಣ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕುಸ್ ಬಿಡುವಂತೆ ಮಾಡಿರೋ ತಪ್ಪು ಒಪ್ಪಿಕೊಂಡಾಗ ನಾನು ನಿನಗೆ ಬಿಡ್ತೀನಿ. ವೆರಿ ಗುಡ್. ಏನೇನು ನಡೀತು ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ನಿಮಗೆ ಶಿಕ್ಷೆ ಕಡಿಮೆ ಆಗುತ್ತೆ. ಆಗ್ಲಿ ಆಗ್ಲಿ ಜೈಸಿಮ್ಮ, ನೀನ್ ಹೇಳ್ದಂಗೆ ಕೇಳ್ತೀನಿ, ನನ್ನನ್ನ ಬಿಟ್ಬಿಡು. ಕಾನ್ಸ್ಟೇಬಲ್ ಹಾಕಿ ನನ್ನ ಮಗನಿಗೆ ಬೇಡಿಯ. ಸುಡಬೇಕು ಸುಡಬೇಕು, ಗುಂಡಿಟ್ಟು ಸುಡಬೇಕು, ಸುಡಬೇಕು ಸುಡಬೇಕು, ಗುಂಡಿಟ್ಟು ಸುಡಬೇಕು. ಇಂಥ ವಂಚಕರ ಇಂಥ ರಾಕ್ಷಸರ ಗುಂಡಿಟ್ಟು ಸುಡಬೇಕು, ಗುಂಡಿಟ್ಟು ಸುಡಬೇಕು, ಗುಂಡಿಟ್ಟು ಸುಡಬೇಕು. ಪರಿಶೀಲನೆಯಿಂದ ಸುಮಾರು 26 ವರ್ಷಗಳ ಹಿಂದೆ ಸಂಧ್ಯಾ ಎಂಬಾಕೆ ತನ್ನ ಪತಿ ಸಾಗರ್ ಮತ್ತು ಅವನ ತಂಗಿ ಪಂಚಮಿಗೆ ವಿಷ ನೀಡಿ ಕೊಂದಿರುವುದಾಗಿ ಇಲ್ಲಿವರೆಗೂ ಶಿಕ್ಷೆ ಅನುಭವಿಸಿದ್ದು ದುರಾದೃಷ್ಟವಷ್ಟೇ. ಸತ್ಯಕ್ಕೆ ಸಾವಿಲ್ಲವೆಂಬಂತೆ ನಿಷ್ಠಾವಂತ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಜೈಶಿಮಾರ ದಕ್ಷ ಪುನರ್ ಪರಿಶೀಲನಾ ತನಿಖೆಯಿಂದ ನಿಜವಾದ ಅಪರಾಧಿಗಳಾದ ಕೀರ್ತನ್ ಆಲಿಯಾಸ್ ಕೀರ್ತಿ, ಈತನ ತಮ್ಮ ಪಾಲು ಆಲಿಯಾಸ್ ಪಾಲಾಕ್ಷರನ್ನು ಸಾಕ್ಷ್ಯಾಧಾರಗಳಿಂದ ಅಪರಾಧಿಗಳೆಂದು ಪರಿಗಣಿಸಿ ಇದೇ 26 ವರ್ಷಗಳ ಹಿಂದೆ ಸರ್ಕಾರಿ ಇಂಜಿನಿಯರ್ ಸಂಜಯರನ್ನು ಅಪಾರ್ಟ್ಮೆಂಟ್
ಒಂದರ ವಂಚನೆ ಆರೋಪದಿಂದ ಬಂಧಿಸಿದ್ದಾಗಿ ಆ ವಂಚನೆಯು ಜರುಗಿತು. ಸಂಜೆ ಅವರ ಸೆಕ್ರೆಟರಿ ಆಗಿದ್ದ ಪಾಲಾಕ್ಷನ ದುಷ್ಕೃತ್ಯವೆಂದು ಸಾಬೀತಾಗಿದೆ ಮತ್ತು ಅವನೇ ತಪ್ಪು ಒಪ್ಪಿಕೊಂಡಿರ್ತಾನೆ. ಆದ ಕಾರಣ ಈ ಘನ ನ್ಯಾಯಾಲಯವು ನಿರಪರಾಧಿಗಳಾದ ಸಂಧ್ಯಾ ಮತ್ತು ಸಂಜಯರನ್ನು ನಿರಪರಾಧಿಗಳೆಂದು ಪರಿಗಣಿಸಿ ಬಿಡುಗಡೆ ಮಾಡಿದೆ ಹಾಗೂ ಅನ್ಯಾಯದಿಂದ ವಂಚಿಸಿ ಆತ್ತೂರಿನ ಜನರಿಗೆ ಒಡೆಯ ನಮ್ಮ ಪಟ್ಟದಿಂದ ಊರಿನಲ್ಲಿ ಕಾನೂನು ವಿರೋಧ ಚಟುವಟಿಕೆಗಳನ್ನು ತೊಡಗಿರುವುದು ಸಾಕ್ಷಿ ಆಧಾರಗಳಿಂದ ಎಲ್ಲ ದೃಢಪಟ್ಟಿದೆ. ಇವರಿಬ್ಬರಿಗೂ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನು ವಿಧಿಸುತ್ತದೆ. ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟು ಬಂದ್ರು ನಮ್ಮ ಮನತನ ಬಂದು ರೋಮ ಕೇಳಲಾರೆ ರಾಸ್ಕಲ್. ಒಳ್ಳೆ ತಂದೆ ತಾಯಿ ಹುಟ್ಟಿದ ಮಗನಾಗಿದ್ರೆ ಅಪಾರವಾದ ಕೀರ್ತಿ ತರ್ತಿದ್ದೆ. ಐ ನೀನು ಕಿರಾತಕನಾಗಿರ್ತಿರ್ಲಿಲ್ಲ. ನೀನೇನು ನಮ್ ಸಾಯಿಸಿದು ಪಾಪಣ ಹೇಳ್ಕೊಂಡಿರಿ ಅವನ ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ ತಾವು ಮಾಡಿದ ಸಂಚುಗಳಿಂದ ಇದುವೇ ಪರೀಕ್ಷೆ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರಣ ಎಷ್ಟು ವರ್ಣಿಸಬೇಕು ಅವನ ಗುಣ ಅಮ್ಮ ಅವನನ್ನು ಸಾಕಿದ ಅಣ್ಣ ಅನ್ನೋ ಕರಿಕರದಿಂದ ನೋಡ್ಬೇಡಮ್ಮ ನಿನ್ನನ್ನು ಸಾಕಿದ್ದು ಬಲಿಪಸು ಸಾರ್ಥಿಗಷ್ಟೇ ಅಮ್ಮ ಅವನು ಕೀಚಕನಾದ್ರೆ ನಾನು ಅವನ ಪಾಲಿನ ಮೃತ್ಯು
ಇನ್ನೆಷ್ಟು ದಿನ ಅವನ ಕಿರಿಚಾಟ, ಇನ್ನೆಷ್ಟು ದಿನವಷ್ಟೇ, ಇನ್ನೆಂಟೇ ದಿನವಷ್ಟೇ. ನಡೆಯಮ್ಮ ನಡೆಯಮ್ಮ ಮನೆಗೆ ಹೋಗೋಣ. ಅಲ್ಲಿ ಶಿವಣ್ಣ ಚಿಕ್ಕಮ್ಮ ಚಿಕ್ಕಪ್ಪ ನಮ್ಮನ್ನು ಕಾಯ್ತಾ ಇದ್ದಾರೆ. ಅಮ್ಮ ಇವಳು ಲಾಯರ್, ಇನ್ನು ಉಳಿದ ವಿಷಯ ನಾ ಮನೇಲಿ ಹೇಳ್ತೀನಿ ನಡಿಯಮ್ಮ. ಹೌದಮ್ಮ, ನಮ್ಮ ಮನೆ ಆಸ್ತಿ ಪಾಸ್ತಿನಲ್ಲ ಮತ್ತೆ ನಮ್ದಾಗಿದೆಯಮ್ಮ. ತುಂಬಾ ಸಂತೋಷ ಆಯ್ತು ಕಣ್, ತುಂಬಾ ಸಂತೋಷ ಆಯ್ತು. ಹೌದು ಅತ್ತೆ, ನಿಮ್ಮ ಮಗ ಇದೇ ಮುಗಿ ಒಡೆ ಹಾಗೆ ಆಗಿದಾರತ್ತೆ. ಅಯ್ಯೋ ತುಂಬಾ ನುಲಿ ಬೇಡಮ್ಮ, ನೋಡಕ್ಕಾಗಲ್ಲ. ಇದೇನತ್ತೆ ಈ ರೀತಿ ಮಾತಾಡ್ಬಿಟ್ರಿ ಅತ್ತೆ? ಏ ಸೀಮಾ, ಏನು ನಿಂದು ಮನೆಗೆ ನಡೆಯ? ಸರಿ ನಡೀರಿ. ಜಯ್ಯೋ, ನಮ್ಮ ಮನೆತನದ ಹೆಸರು ಕಾಪಾಡಿ. ನಾನು ಒಡೆಯರ ಮಾತು ಕೊಟ್ಟಂತೆ ಉಳಿಸ್ಕೊಂಡ್ಬಿಟ್ಟೆ ಕಣಪ್ಪ, ಉಳಿಸ್ಕೊಂಡ್ಬಿಟ್ಟೆ. ತಿಳಿಯದೆ ಆ ದಿನ ನಿಮ್ಮನ್ನು ಬಾಯಿಗೆ ಬಂದಂತೆ ಬೈದು ಆ ಪಾಪವೇನು ಇಷ್ಟು ವರ್ಷ ನಾನು ಸೆರೆಮನೆ ವಾಸ ಅನುಭವಿಸಿದ್ದೆ. ನನ್ನನ್ನು ಕ್ಷಮಿಸಿ ಹಾಗೆಲ್ಲ ಹೇಳ್ಬೇಡಪ್ಪ ಸಂಜೆ. ಏನೋ ಇದೇ ಆಟ ಕೆಟ್ಟಗಳಿಗೆಲ್ಲ ನಡೆದು. ನನ್ನ ಅಣ್ಣನ ಪ್ರೀತಿ ವಾತ್ಸಲ್ಯ ಏನು ಅಂತ ಬಾಲಾಕ್ಷನ ಮಾತು ಕೇಳಿ. ನನ್ನ ಅಣ್ಣನಿಗೆ ತುಂಬಾ ನೋವು ಕೊಟ್ಬಿಡೆ. ಚಿಕ್ಕಪ್ಪ ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಪ್ರಯಾಸವಿಲ್ವಂತೆ. ಹೇಗೋ ಆ ಭಗವಂತನ ದಯೆಯಿಂದ ನಮ್ಮ ಮನೆತನ ಮಾಡಿದ ಪುಣ್ಯದಿಂದ ಪಾರಾದ ಚಿಕ್ಕಪ್ಪ, ನೀವಿನ ಮೇಲೆ ವಂಶದ ಕಪ್ಪ ತೊಟ್ಟು ನ್ಯಾಯಪೀಠವನ್ನೇರಿ ನಾನು ಪೊಲೀಸ್ ಅಧಿಕಾರಿಯಾಗಿ ಸಮಾಜವೇ ಮಾಡ್ತೀನಿ. ನಿಮ್ ತಂದೆ ತಾತಂದ್ರು ಯಾವತ್ತೂ ಪರರ್ಗಾಗಿ ಬರ್ತವ್ರು, ಅವರು ತುಂಬಾನೇ ಒಳ್ಳೆಯವರು ಕಣಪ್ಪ. ದೇಶ ಸೇವೆಯಲ್ಲಿ ಅವ್ರ ಜೀವನ ಮಗು ಜೈ ಆ ಹುಡುಗಿಯರಪ್ಪ. ತಾತ ನಾನು ಎಷ್ಟು ಕಷ್ಟಪಟ್ಟು ವಾದ ಮಾಡಿ ನಿಮ್ಮ ಮಗನ ಬಿಡಿಸ್ಕೊಂಡು ಬಂದಿದ್ದೀನಿ, ಅದರಲ್ಲಿ ಇನ್ನು ನನಗೆ ಇನ್ನು ಮದುವೆನೇ ಆಗಿಲ್ಲ ಮಗ. ನೀನು ನಮ್ಮ ಮನೆಗೆ ಚಿಕ್ಕಪ್ಪ ಅದು 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 ಶಿವಣ್ಣ ನೋಡಿದ್ಯಾ, ನಮ್ಮ ಮನೆಗೆ ಕಾನೂನು ಕಾಪಾಡೋರೆ ಸಿಕ್ಕಿದ್ರು. ನನ್ನ ಸೊಸೆ
ನನ್ನ ಮಗ ಎಲ್ಲರೂ ನಿಜ ಕಣ್ರವ್ವ ಅರಿಯ ನೀರು ಹಳ್ಳ ಕಡೆ ಸೇರಿದಂತೆ ನಮ್ಮ ನ್ಯಾಯದ ಮನೆಗೆ ನ್ಯಾಯದ ಸಾಗರಕ್ಕೆ ಸೇರೋಯ್ತು ನಿಮ್ಮೆಲ್ಲರ ಇಷ್ಟದಂತೆ ಜೈಯು ಪೊಲೀಸ್ ಅಧಿಕಾರಿಯ ಇದೇ ಶುಭ ಮುಹೂರ್ತದಲ್ಲಿ ಇವರಿಬ್ಬರಿಗೂ ಹತ್ತೂರು ಜನತೆ ಸಮ್ಮುಖದಲ್ಲಿ ಮದುವೆ ಮಾಡಿ ಹೌದು ಚಿಕ್ಕಮ್ಮ ದೇವರ ದಯೆ ಜೊತೆಗೆ ಬಸವೇಶ್ವರ ಕೃಪೆ ಈ ಊರಿನ ಗ್ರಾಮ ದೇವತೆಗಳ ಕೃಪೆ ನಮ್ಮನ್ನು ಮಾಡಿದ ಪುಣ್ಯದಿಂದ ನಾವು ಒಂದಾದ್ವಿ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ನಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ನುಡಿ ರತ್ನವೇ ಬಾಳಿನ ಬೆಳಕು ಬಾಳಿನ ಬೆಳಕು ಸಂಸಾರ ನಮ್ಮ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ಪರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ